ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮನೆ ಮನೋರಂಜನೆ. ನಾನು ಶಶಾಂಕ್ ನಾರಾಯಣ. ದ್ಯಾವ್ರೆ ಗಡ್ಡ ವಿಜಯ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದಾಗಿದ್ದು, ಈ ಚಿತ್ರದಲ್ಲಿ ನೀನಾಸಂ, ಸತೀಶ್ ಹಾಗೂ ಯೋಗರಾಜ್ ಭಟ್ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸ್ಕೊತಾರೆ. ಚಿತ್ರ ಪ್ರಾರಂಭವಾಗೋದು ದ್ಯಾವ್ರೆ ಎಂಬ ಶೀರ್ಷಿಕೆಗೆ ಯೋಗರಾಜ್ ಭಟ್ ಅವರ ನಿರೂಪಣೆಯೊಂದಿಗೆ. ಸಿನಿಮಾದ ವಿಶೇಷ ಸಿನಿಮಾದ ಕತೆ. ಅಪರಾಧಿಗಳ ಬಗ್ಗೆ ವಿಶೇಷ ಸಾಕ್ಷ್ಯಚಿತ್ರ ಮಾಡಲು ನಿರ್ಧರಿಸಿದ ಪತ್ರಕರ್ತೆ ಪಂಪಾಪುರ ಜೈಲಿಗೆ ಭೇಟಿ ನೀಡ್ತಾರೆ. ಜೈಲಲ್ಲಿ ಜೈಲರ್ ಭೀಮ್ಸೇನ್ ಯೋಗರಾಜ್ ಭಟ್ ಕೈದಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ. ಅವರು ಕೈದಿಗಳ ಬಗ್ಗೆ ತುಂಬ ಪ್ರೀತಿಯಿಂದ ವರ್ತಿಸ್ತಾರೆ ಮತ್ತು ಅವರ ಅಪರಾಧಗಳನ್ನು ಮರೆತು ಮನುಷ್ಯರಂತೆ ನೋಡಿಕೊಳ್ತಾರೆ. ದ್ಯಾವ್ರೆ ಕೊಳಕು ರಾಜಕೀಯದ ಬಗ್ಗೆನೂ ಮಾತಾಡುತ್ತೆ. ಈ ಚಿತ್ರ 2013 ರಿಲೀಸ್ ಆದ ಹಿಟ್ ಚಿತ್ರಗಳ ಪೈಕಿ ಇದು ಕೂಡ ಒಂದು. ಒಂದು ವಿಶೇಷ ಅಂದರೆ ಸಿನಿಮಾದ ನಿರ್ದೇಶಕ ಗಡ್ಡ ವಿಜಿ ಅನೇಕ ವರ್ಷಗಳಿಂದ ಯೋಗರಾಜ್ ಭಟ್ ಅವರಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿ ಕೊನೆಗೆ ಯೋಗರಾಜ್ ಭಟ್ ಅವರನ್ನೇ ನಿರ್ದೇಶನ ಮಾಡ್ತಾರೆ. ಈ ಸಿನಿಮಾ ಯೂಟ್ಯೂಬ್ನಲ್ಲಿದೆ, ಮರಿದೆ ನೋಡಿ.